ಗುಜರಾತ್ ಮೇಲಿನ ವಿಜಯದ ನೆನಪಿಗಾಗಿ ಬುಲಾನ್ ದರ್ವಾಜವನ್ನು ನಿರ್ಮಿಸಿದ ಸುಲ್ತಾನ ಅಕ್ಬರ್ನ ಸಮಾಧಿ ಇರುವ ಸ್ಥಳ ಯಾವುದು? ಲಾಹೂರ್, ಕಾಬೂಲ್, ಆಗ್ರಾ, ಸಸರಾಮ್. ಸರಿಯಾದ ಉತ್ತರ ಆಗ್ರಾ. ಆಗ್ರಾವು ಇಲ್ಲಿ ಸುಲ್ತಾನ್ ಅಕ್ಬರ್ನ ಸಮಾಧಿಯನ್ನು ಹೊಂದಿದೆ. ಆಗ್ರಾ ಮೋಸ್ಟ್ ಇಂಪಾರ್ಟೆಂಟ್. ಅಕ್ಬರ್ನ ಸಮಾಧಿ ಎಲ್ಲಿ ಅಂತ ಕೇಳಿದ್ರೆ ಅದು ಆಗ್ರಾ. ನೆಕ್ಸ್ಟು, ಈ ಕೆಳಗೆ ರಾಷ್ಟ್ರೀಯ ಉದ್ಯಾನಗಳನ್ನು ಕೊಟ್ಟಿದೆ, ಅವುಗಳ ಜೋಡಿಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ಉತ್ತರಾಖಂಡ, ದುದ್ವಾ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶ, ಹಜರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ. ನಮಗೆಲ್ಲ ಗೊತ್ತು ಜಿಮ್ ಕಾರ್ಬೆಟ್ ಎಲ್ಲಿದೆ ಅಂದರೆ ಅದು ಉತ್ತರಾಖಂಡದಲ್ಲಿದೆ. ದುದ್ವಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಪ್ರದೇಶ. ಜಿಮ್ ಕಾರ್ಬೆಟ್ ಉತ್ತರಾಖಂಡ, ದುದ್ವಾ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶ, ಹಜರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್. ಹಜರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್. ಹಾಗಾದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ತಪ್ಪಾಗಿದೆ. ಹಾಗಾದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಸರಿಯಾದ ಉತ್ತರ ಅಸ್ಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿದೆ. ಈ ಕೆಳಗಿನ ಹೊಂದಾಣಿಕೆಯಾಗೋದನ್ನು ಗುರುಸ್ತಾ ಹೋಗಬೇಕು. ನೆಕ್ಸ್ಟು, ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದಂತಹ ಈ ವಿಶಾಖಪಟ್ಟಣ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ವಿಶಾಖಪಟ್ಟಣ ಯಾವ ಕೈಗಾರಿಕೆಗೆ ಪ್ರಸಿದ್ಧಿ? ಸರಿಯಾದ ಉತ್ತರ ಹಡಗು ನಿರ್ಮಾಣ ಕೈಗಾರಿಕೆ. ವಿಶಾಖಪಟ್ಟಣವು ಹಡಗು ನಿರ್ಮಾಣ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಹೇಳಿಕೆ, ಗೇಟ್ವೇ ಆಫ್ ಇಂಡಿಯಾ. ಈ ಗೇಟ್ವೇ ಆಫ್ ಇಂಡಿಯಾವನ್ನು ಬ್ರಿಟನ್ನ ರಾಜ 5ನೇ ಜಾರ್ಜು ಮತ್ತು ಅವನ ರಾಣಿ ಮೇರಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದ ಸ್ಮರಣಾರ್ಥವಾಗಿ ಅದನ್ನು ನಿರ್ಮಿಸಲಾಗಿದೆ. ಯಾರು? ಬ್ರಿಟನ್ನ ರಾಜ 5ನೇ ಜಾರ್ಜ್ ಮತ್ತು ಅವನ ರಾಣಿ ಮೇರಿ. ನೆಕ್ಸ್ಟು, ಗೇಟ್ವೇ ಆಫ್ ಇಂಡಿಯಾ ದೆಹಲಿಯಲ್ಲಿದೆ. ಯಾವುದು ಸರಿ? ನಮಗೆ ಮೊದಲನೇದು ಸರಿ ಗೊತ್ತು. ಗೇಟ್ವೇ ಆಫ್ ಇಂಡಿಯಾವನ್ನು ಬ್ರಿಟನ್ನ ರಾಜ 5ನೇ ಜಾರ್ಜ್ ಮತ್ತು ರಾಣಿ ಮೇರಿ ಅವರು ಭೇಟಿ ನೀಡಿದ್ದರು. ಅದು ಸರಿಯಾಗಿದೆ. ಎರಡನೇದು, ಗೇಟ್ವೇ ಆಫ್ ಇಂಡಿಯಾ ದೆಹಲಿಯಲ್ಲಿದೆ. ಗೇಟ್ವೇ ಆಫ್ ಇಂಡಿಯಾ ದೆಹಲಿಯಲ್ಲಿಲ್ಲ. ಹಾಗಾದರೆ ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಗೇಟ್ವೇ ಆಫ್ ಇಂಡಿಯಾ ಮುಂಬೈನಲ್ಲಿದೆ. ಹಾಗಾದರೆ ಎ ಸರಿ ಮತ್ತು ಬಿ ತಪ್ಪು. ಸಾರ್ವಜನಿಕ ವೆಚ್ಚದ ಏರಿಕೆಗೆ ಈ ಕೆಳಗಿನವುಗಳು ಯಾವ ಕಾರಣವಾಗಿವೆ? ಒಂದನೇದು, ಸರ್ಕಾರದ ಕಲ್ಯಾಣ ಚಟುವಟಿಕೆಗಳ ಹೆಚ್ಚಳ, ರಕ್ಷಣಾ ವೆಚ್ಚದ ಬೆಳವಣಿಗೆ, ಖಾಸಗಿ ರಂಗದ ಬೆಳವಣಿಗೆ, ರಿಯಾಯಿತಿಯಲ್ಲಿ ಬೆಳವಣಿಗೆ ಅಂದರೆ ಗ್ರೋತ್ ಆಫ್ ಸಬ್ಸಿಡೀಸ್, ಸಬ್ಸಿಡಿಗಳಲ್ಲಿ ಗ್ರೋತ್ ಆಗ್ತಾ ಇದೆಯೋ, ಇಲ್ಲಿ ಯಾವ ಕಾರಣವಾಗಿವೆ? ನೋಡಿ, ಸರಿಯಾದ ಉತ್ತರ ಎ ಬಿ ಮತ್ತು ಡಿ. ಅಂದರೆ ಇಲ್ಲಿ ಖಾಸಗಿ ರಂಗಕ್ಕೂ ಸಾರ್ವಜನಿಕ ವೆಚ್ಚಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಸರ್ಕಾರದ ಕಲ್ಯಾಣ ಚಟುವಟಿಕೆಗಳ ಹೆಚ್ಚಳ, ರಕ್ಷಣಾ ವೆಚ್ಚದ ಬೆಳವಣಿಗೆ ಮತ್ತು ರಿಯಾಯಿತಿಗಳಲ್ಲಿ ಬೆಳವಣಿಗೆ, ಇವು ಸಾರ್ವಜನಿಕದ ವೆಚ್ಚಕ್ಕೆ ಕಾರಣವಾಗ್ತವೆ. ಸರಿಯಾದ ಉತ್ತರ ಎ ಬಿ ಮತ್ತು ಡಿ. ಈ ಕೆಳಗಿನ ಯಾರನ್ನು ಆಧುನಿಕ ರೂಪಾಯಿಯ ಪಿತೃ ಅಥವಾ ರೂಪಾಯಿಯ ತಂದೆ ಅಂತ ನಾವು ಕರಿತೇವೆ? ಸರಿಯಾದ ಉತ್ತರ ಶೇರ್ಷಾ. ಶೇರ್ಷನನ್ನು ಆಧುನಿಕ ರೂಪಾಯಿಯ ಪಿತೃವೆಂದು ಕರೆಯಲಾಗಿದೆ. ಇಡೀ ಆಡಳಿತದ ಅನುಕೂಲಕ್ಕೋಸ್ಕರ ಅಕ್ಬರನು ತನ್ನ ಸಾಮ್ರಾಜ್ಯಗಳನ್ನು ಎಷ್ಟು ಸುಭಾಗಗಳನ್ನಾಗಿ ಅಂದರೆ ವಿಭಾಗಗಳನ್ನಾಗಿ ವಿಭಜಿಸ್ತಾ ಹೋಗ್ತಾನೆ ಆಡಳಿತದ ಅನುಕೂಲಕ್ಕೋಸ್ಕರ? ನೋಡಿ, 14, 16, 15, 13. ಸರಿಯಾದ ಉತ್ತರ 15. ಅಕ್ಬರನು ತನ್ನ ಆಡಳಿತದ ಅನುಕೂಲಕ್ಕೋಸ್ಕರ ತನ್ನ ಸಾಮ್ರಾಜ್ಯವನ್ನು 15 ವಿಭಾಗಗಳನ್ನಾಗಿ ಡಿವೈಡ್ ಮಾಡ್ತಾ ಹೋಗ್ತಾನೆ. ಮೊಘಲರ ಬಗ್ಗೆ ಸ್ವಲ್ಪ ನೋಡ್ತಾ ಹೋದರೆ, ಮೊಘಲರ ರಾಜಧಾನಿ ಯಾವುದು ಅಂದರೆ ಮೊಘಲರ ಮೊದಲ ರಾಜಧಾನಿ ಆಗ್ರಾ. ಮೊಘಲ್ ರಾಜವಂಶದ ಸ್ಥಾಪಕ ಬಾಬರ್. ಅಂದರೆ 1526 ಬಾಬರ್ ಮತ್ತು ಇಬ್ರಾಹಿಂ ಲೂದಿ, ಲೂದಿ ಸಂತತಿಯ ಕೊನೆಯಾದರೆ ಇಬ್ರಾಹಿಂ ಲೂದಿ ನದುವೆ ಮೊದಲನೇ ಪಾಣಿಪತ್ ಕದನ ನಡೆದು ಇದರಲ್ಲಿ ಬಾಬರ್ ಜಯಶೀಲನಾಗ್ತಾನೆ. ಅನಂತರ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾದರೆ ಮೊಘಲರ ರಾಜಧಾನಿ ಆಗ್ರಾ, ರಾಜಸ್ಥಾಪಕ ಬಾಬರ್, ಮೊಘಲರ ಕೊನೆ ಅರಸ ಯಾರು ಅಂದರೆ ಬಹದ್ದೂರ್ ಷಾ ಟೂ. ಎರಡನೇ ಬಹದ್ದೂರ್ ಷಾ ಮೊಘಲರ ಕೊನೆಯ ಅರಸ. ಆಡಳಿತ ವ್ಯವಸ್ಥೆಯ ಸುಧಾರಣೆಗಾಗಿ ದಳವಾಯಿ ಎಂಬ
ಮುಖ್ಯ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿದ ಮೈಸೂರಿನ ಅರಸ ಯಾರು? ಮೈಸೂರಿನ ಅರಸ ಯಾರು? ಪ್ರತಿ ಸಲ KS ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಥರದ ಪ್ರಶ್ನೆ ಕೇಳ್ತಾ ಬರ್ತಾನೆ. ಆಡಳಿತ ವ್ಯವಸ್ಥೆ ಸುಧಾರಣೆಗೋಸ್ಕರ ದಳವಾಯಿ ಎನ್ನುವಂತಹ ಒಂದು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಈ ನೇಮಕ ಮಾಡಿದಂತಹ ಒಬ್ಬ ಮೈಸೂರಿನ ಅರಸ ಯಾರು? ಸರಿಯಾದ ಉತ್ತರ ರಾಜವಡೆಯರು. ರಾಜವಡೆಯರು ಈ ದಳವಾಯಿ ಎನ್ನುವಂತಹ ಒಂದು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ದಳವಾಯಿ ಯಾರು? ರಾಜವಡೆಯರ್. ಎಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನಕಡೆಮಿಯಲ್ಲಿ KS, FDA, SDA, PSI, PC, ಗ್ರೂಪ್ ಸಿ ಮುಂತಾದ ಪರೀಕ್ಷೆಗಳಿಗೆ ಶುಲ್ಕರಹಿತ ಹಾಗೂ ಶುಲ್ಕ ಸಹಿತ ಕೋರ್ಸ್ಗಳನ್ನು ನೀಡಲಾಗುತ್ತಿದೆ. ಈಗಷ್ಟೇ ಹೊಸ ಬ್ಯಾಚ್ಗಳು ಪ್ರಾರಂಭವಾಗುತ್ತಿವೆ. ಉಚಿತವಾಗಿ ಮಾರ್ಕ್ ಟೆಸ್ಟ್ಗಳನ್ನು ನೀವಿಲ್ಲಿ ಬರೆಯಬಹುದು. ಈ ಎಲ್ಲ ಕೋರ್ಸ್ಗಳನ್ನು ಉಚಿತವಾಗಿ ಪಡೆಯಲು ಅನ್ನಕಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. DY10 ಎಂಬ ರೆಫರಲ್ ಕೋಡನ್ನು ಅಪ್ಲೈ ಮಾಡಿ ವಿಡಿಯೋಗಳನ್ನು ಉಚಿತವಾಗಿ ವೀಕ್ಷಿಸಬಹುದು. ನಿಮಗಿಷ್ಟವಾದ ಶಿಕ್ಷಕರಿಂದ ತರಗತಿಗಳನ್ನು ವೀಕ್ಷಿಸಬಹುದು. ಸಂದೇಹಗಳನ್ನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಬಹುದು. PDFಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಪ್ರತಿದಿನ ರಾತ್ರಿ 8 ಗಂಟೆಗೆ ಫ್ರೀ T20 ಟೆಸ್ಟ್ ಸೀರೀಸ್ ಇರುತ್ತದೆ. ಇದರಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 1 ತಿಂಗಳ KPSC ಸಬ್ಸ್ಕ್ರಿಪ್ಷನ್ ಅನ್ನು ಉಚಿತವಾಗಿ ನೀಡಲಾಗುತ್ತದೆ. ಅನ್ನಕಡೆಮಿ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಳ್ಳಿ. DY10 ಎಂಬ ರೆಫರಲ್ ಕೋಡನ್ನು ಅಪ್ಲೈ ಮಾಡಿ ವಿಡಿಯೋಗಳನ್ನು ಉಚಿತವಾಗಿ ವೀಕ್ಷಿಸಿ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸ್ತಾ ಹೋಗಬೇಕು. ಮೊದಲನೇದು ಹೇಳ್ತೇನೆ. ಕಬೀರ್ ದಾಸರು ಸೂಫಿ ಪಂಥದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಕಬೀರ್ದಾಸರು ಸೂಫಿ ಪಂಥದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಸರಿನಾ? ನೋಡಿ, ಬಿ ನೋಡೋಣ. ಕಬೀರ್ದಾಸರು ರಮಾನಂದ ಅವರ ಶಿಷ್ಯರಾಗಿದ್ದಾರೆ. ಸರಿಯಾದ ಉತ್ತರ ಯೋಚನೆ ಮಾಡಿ. ಸರಿಯಾದ ಉತ್ತರ ಎ ತಪ್ಪು, ಬಿ ಸರಿ. ಅಂದರೆ ಕಬೀರ್ದಾಸರು ರಮಾನಂದರ ಶಿಷ್ಯರು. ಕಬೀರ್ದಾಸರು ರಮಾನಂದರ ಶಿಷ್ಯರು. ಕಬೀರ್ದಾಸರು ಸೂಫಿ ಪಂಥದ ಪ್ರಮುಖ ಪ್ರತಿಪಾದಕರಲ್ಲ. ನೆನ್ಪಿಟ್ಕೋಬೇಕು, ಸೂಫಿ ಪಂಥದ ಪ್ರಮುಖ ಪ್ರತಿಪಾದಕರಲ್ಲ. ಕಬೀರ್ದಾಸರು ಯಾರ ಶಿಷ್ಯರು? ಕಬೀರ್ದಾಸರು ರಮಾನಂದನವರ ಶಿಷ್ಯರು. ನೋಡಿ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಎಂಬ ತೀವ್ರಗಾಮಿ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಯಾರು? ಮ್ಯಾಜಿನಿ ಕ್ಲಬ್ ಎನ್ನುವಂತಹ ಒಂದು ತೀವ್ರಗಾಮಿ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಯಾರು? ಸರಿಯಾದ ಉತ್ತರ ಗಂಗಾಧರರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಎಳಗಿ. ಮ್ಯಾಜಿನಿ ಕ್ಲಬ್ ಎನ್ನುವಂತಹ ಒಂದು ತೀವ್ರಗಾಮಿ ಸಂಸ್ಥೆಯನ್ನು ಗಂಗಾಧರರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಎಳಗಿಯವರು ಹುಟ್ಟು ಹಾಕ್ತಾರೆ. ಭಾರತ ಸಂವಿಧಾನದ ರಚನಾ ಸಂದರ್ಭದಲ್ಲಿ ರಚಿಸಲಾಗಿತ್ತಂತಹ ಕರಡು ಸಂವಿಧಾನದ ಪರಿಶೀಲನಾ ವಿಶೇಷ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಕರಡು ಸಂವಿಧಾನದ ಪರಿಶೀಲನಾ ವಿಶೇಷ ಸಮಿತಿ ಮಾಡ್ತಾರೆ, ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಕರಡನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ. ನೆಕ್ಸ್ಟು, ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಈ ಕೆಳಗಿನ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ? ನೋಡಿ, ಇಲ್ಲಿ ಆಸಿಡ್ನ ನಾವು ಮೆಟಲ್ಗೆ ಹಾಕಿದರೆ ಅಲ್ಲಿ ಯಾವ ಅನಿಲ ಬಿಡುಗಡೆ ಹಾಕ್ತೆ ಅಂತ ಅವನು ಕೇಳಿರೋದು. ನೋಡಿ, ಜಲಜನಕ, ಆಮ್ಲಜನಕ, ಇಂಗಾಲ ಡೈಆಕ್ಸೈಡು, ಸಾರಜನಕ. ಸರಿಯಾದ ಉತ್ತರ ಜಲಜನಕ. ನಾವಿಲ್ಲಿ ಆಮ್ಲ ಪ್ಲಸ್ ಲೋಹ ಮಾಡಿದಾಗ ಅಲ್ಲಿ ನಮಗೆ ಜಲಜನಕ ಎನ್ನುವಂತಹ ಅನಿಲ ಬಿಡುಗಡೆಯಾಗುತ್ತದೆ. ಈ ಕೆಳಗಿನ ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ? ಬಹಳ ರಿಪೀಟೆಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ? ನೋಡಿ, ಆಪ್ಷನ್ಸ್ಗಳಿವೆ ನೋಡ್ಕೊಳ್ಳಿ, ನಾನು ಹೇಳ್ತಾ ಹೋಗಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಹೋಗ್ತೀನಿ. ಒಂದು ಪ್ರಬಲ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಪ್ರಬಲ ನೈಟ್ರೋಜನ್ ಆಮ್ಲ, ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ. ನೈಟ್ರಿಕ್ ಆಸಿಡ್ ಇದು ಪ್ರಬಲ ಅಂದರೆ ಕಾನ್ಸಂಟ್ರೇಟೆಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಇವೆರಡರ ಮಿಶ್ರಣದಿಂದ ಚಿನ್ನ ಕರಗುತ್ತದೆ.
ನೆಕ್ಸ್ಟು ಟೈಗರ್ ಟ್ರಯಂಫ್. ಈ ಟೈಗರ್ ಟ್ರಯಂಫ್ ಎಂಬುದು ಈ ಕೆಳಗಿನ ಯಾವ ದೇಶಗಳ ನಡುವಿನ ಸೇನಾ ಸಮರಾಭ್ಯಾಸವಾಗಿದೆ? ಸರಿಯಾದ ಉತ್ತರ, ಭಾರತ ಮತ್ತು ಅಮೆರಿಕಗಳ ನಡುವೆ ನಡೆಯುವಂತಹ ಒಂದು ಸಮರಾಭ್ಯಾಸದ ಹೆಸರು ಟೈಗರ್ ಟ್ರಯಂಫ್. ಇನ್ನು ಕೆಲವೊಂದು ಸಮರಾಭ್ಯಾಸಗಳನ್ನು ಹೇಳ್ತಾ ಹೋಗ್ತೀನಿ. ಒಂದು ಸಂತೃಪ್ತಿ 9 ಎನ್ನುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯುವಂಥ ಒಂದು ಯುದ್ಧ ಸಮರಾಭ್ಯಾಸ. ಯುದ್ಧಾಭ್ಯಾಸ ಅಂತ ನಡೀತೆ ಅದು ಭಾರತ ಮತ್ತು ಅಮೇರಿಕ. ಟೈಗರ್ ಟ್ರಯಂಫ್ ಅಂತ ನಡೀತೈತೆ ಇದು ಭಾರತ ಮತ್ತು ಅಮೇರಿಕ. ಶಕ್ತಿ ಅಂತ ನಡೀತದು ಭಾರತ ಮತ್ತು ಫ್ರಾನ್ಸ್. ಶೀನ್ಯು ಮೈತ್ರಿ ಅಂತ ನಡೀತದೆ ಇದು ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಭಾರತ ಮತ್ತು ಜಪಾನ್. ವಜ್ರ ಪ್ರಹಾರ ಅಂತ ಮಾಡ್ತಾರೆ ಇದು ಭಾರತ ಮತ್ತು ಅಮೇರಿಕ. ಇವೆಲ್ಲ ನೋಟ್ ಮಾಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ಥರನಾದರೂ ಅವರು ಯಾವ್ದಾದ್ರು ಒಂದು ಯುದ್ಧಾಭ್ಯಾಸ ಕೇಳ್ತಾ ಇರ್ತಾರೆ, ಆ ಯುದ್ಧಾಭ್ಯಾಸಗಳು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಾರು ಯುದ್ಧಾಭ್ಯಾಸ ಇದ್ದೇ ಇರುತ್ತೆ. ನೋಡಿ, ಸುಪ್ರೀಂ ಕೋರ್ಟು ಈ ಕೆಳಗಿನ ಯಾವುದರ ಸುಧಾರಣೆಗಾಗಿ ಸಲಹೆ ನೀಡಲು ನ್ಯಾಯಮೂರ್ತಿ ಅಮಿತಾಬ್ ರಾವ್ ಈ ಅಮಿತಾಬ್ ರಾಯ್ರವರ ನೇತೃತ್ವ ಸಭೆಯನ್ನು ರಚಿಸಲಾಯಿತು. ನೋಡಿ, ಭಾರತದ ತೆರಿಗೆಗೆ ಕಾನೂನುಗಳಲ್ಲಿ ಸುಧಾರಣೆ ಮಾಡೋಕ್ಕೋಸ್ಕರ ಅಥವಾ ಬಂದಿಖಾನೆ ಸುಧಾರಣೆ, ಪೊಲೀಸ್ ಮತ್ತು ಪಬ್ಲಿಕ್ ಆರ್ಡರ್ ಸುಧಾರಣೆ, ಕಾರ್ಯಾಂಗ ಮತ್ತು ಶಾಸಕಾಂಗ ಸಂಬಂಧದ ಸುಧಾರಣೆ. ಸರಿಯಾದ ಉತ್ತರ, ಈ ಬಂದಿಖಾನೆ ಸುಧಾರಣೆ, ಲಾಕಪ್ ಸುಧಾರಣೆ. ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿ ಅಮಿತಾಬ್ ರಾಯ್ ನೇತೃತ್ವದ ಒಂದು ಸಮಿತಿಯನ್ನು ಬಂದಿಖಾನೆ ಸುಧಾರಣೆಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಒಂದು ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತು. ಆ ನೇತೃತ್ವದ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದರೆ ಅಮಿತಾಬ್ ರಾಯ್. ಪ್ರಶ್ನೆಯನ್ನು ಯಾವ ಥರನಾದರೂ ಕೇಳ್ಬೋದು, ಬಂದಿಖಾನೆ ಸುಧಾರಣೆಗೆ ಸಂಬಂಧಪಟ್ಟಂತಹ ಒಂದು ಸಮಿತಿ ಯಾವುದು? ಅಮಿತಾಬ್ ರಾಯ್ ನೇತೃತ್ವದ ಒಂದು ಸಮಿತಿ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದನೇದು ನೋಡಿ, ಛತ್ರಪತಿ ಶಿವಾಜಿ ಟರ್ಮಿನಸ್ ರೈಲು ನಿಲ್ದಾಣ ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಅದು ಒಂದಾಗಿದೆ. ಯಾವುದು? ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣ. ಎರಡನೇದು, ಈ ನಿಲ್ದಾಣವನ್ನು ಅಂದರೆ ಅದೇ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣ ಇದೆಲ್ಲ, ಆ ರೈಲು ನಿಲ್ದಾಣ ಮೊದಲು ವಿಕ್ಟೋರಿಯಾ ಟರ್ಮಿನಸ್ ಎಂದು ಕರೆಯಲಾಗ್ತಾ ಇತ್ತು. ಛತ್ರಪತಿ ಶಿವಾಜಿ ರೈಲು ನಿಲ್ದಾಣವನ್ನು ಮೊದಲು ವಿಕ್ಟೋರಿಯಾ ಟರ್ಮಿನಸ್ ಎಂದು ಕರೆಯಲಾಗ್ತಾ ಇತ್ತು. ಸಿ ನೋಡಿ, ಫ್ರೆಡ್ರಿಕ್ ವಿಲಿಯಂ ಸ್ಟೀವನ್ಸನ್ರವರು ಈ ರೈಲು ನಿಲ್ದಾಣವನ್ನು ವಿನ್ಯಾಸಗೊಳಿಸಿದರು. ಯಾವ ರೈಲು ನಿಲ್ದಾಣ? ಛತ್ರಪತಿ ಶಿವಾಜಿ ರೈಲು ನಿಲ್ದಾಣ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಸರಿ. ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಈ ರೈಲು ನಿಲ್ದಾಣ, ಶಿವಾಜಿ ರೈಲು ನಿಲ್ದಾಣವು ತಾಣಗಳಲ್ಲಿ ಇದು ಒಂದು. ಇದಕ್ಕೆ ಮೊದಲಿರ್ತಕ್ಕಂಥ ಹೆಸರು ವಿಕ್ಟೋರಿಯಾ ಟರ್ಮಿನಸ್. ಇದನ್ನು ವಿನ್ಯಾಸಗೊಳಿಸಿದವರು ಯಾರು ಅಂದರೆ ಫ್ರೆಡ್ರಿಕ್ ವಿಲಿಯಂ ಸ್ಟೀವನ್ಸನ್ ಅವರು. ಮೂತ್ರಪಿಂಡದ ಹರಳುಗಳು ಅಥವಾ ಮೂತ್ರಪಿಂಡದ ಕೆಲವೊಂದು ಕಡೆ ಕಲ್ಲುಗಳು ಅಂತಲೂ ಕರೀತಾರೆ. ಈ ಮೂತ್ರಪಿಂಡದ ಕಲ್ಲುಗಳು ಯಾವುದರಿಂದ ರಚನೆಗೊಂಡಿರುತ್ತವೆ? ಸರಿಯಾದ ಉತ್ತರ ಕ್ಯಾಲ್ಶಿಯಂ ಆಕ್ಸಲೈಟ್. ಕ್ಯಾಲ್ಶಿಯಂ ಆಕ್ಸಲೈಟ್ನಿಂದ ಈ ಮೂತ್ರಪಿಂಡದ ಕಲ್ಲುಗಳು ರಚನೆಗೊಂಡಿರುತ್ತವೆ. ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವು ತ್ಯಾಜ್ಯ ವಸ್ತುಗಳಿಂದ, ಅಂದರೆ ನಾವು ಊಟ ಮಾಡ್ತಕ್ಕಂತಹ ಅನ್ನ ಅಥವಾ ಇದರ ಯಾವುದೇ ಅಜೀರ್ಣಕ್ರಿಯೆಯಿಂದಾಗಿ ಅವು ಕ್ಯಾಲ್ಶಿಯಂ ಆಕ್ಸಲೈಟ್ಗಳಾಗಿ ಆ ಮೂತ್ರಪಿಂಡದಲ್ಲಿ ಕೂತು ಅದು ಹರಳುಗಳಾಗಿ ಪರಿವರ್ತನೆಗೊಳ್ತವೆ. ಅವು ಅದರ ಕೆಮಿಕಲ್ ನೇಮ್ ಅಂತ ಏನಾರ ಕೇಳಿದರೆ ಕ್ಯಾಲ್ಶಿಯಂ ಆಕ್ಸಲೈಟ್ ಹಾಕಿ ಅವು ಮಾರ್ಪಾಡಾಗ್ತವೆ. ಅದನ್ನು ನಾವು ಮೂತ್ರಪಿಂಡದ ಕಲ್ಲುಗಳು ಅಥವಾ ಮೂತ್ರಪಿಂಡದ ಹರಳುಗಳು ಅಂತ ನಾವು ಕರಿತೇವೆ. ಈ ಕೆಳಗಿನವಲ್ಲಿ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದವರು ಯಾರು? ಸರಿಯಾದ ಉತ್ತರ ಅಬ್ದುಲ್ ಫೈಜಿ. ಈ ಅಬ್ದುಲ್ ಫೈಜಿಯು ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದವರು. ಭಾರತದ ಸುದರ್ಶನ್ ಪಟ್ನಾಯಕ್ ಪ್ರಸಿದ್ಧಿ ಯಾವ ಸ್ಪೋರ್ಟ್ಸ್ಗೆ ಅಥವಾ ಯಾವುದಕ್ಕೆ ಸಂಬಂಧಿಸಿದ್ದಾನೆ ಅಂತ? ಯಾರು? ಸುದರ್ಶನ್ ಪಟ್ನಾಯಕ್. ನೋಡಿ, ಕುಸ್ತಿಪಟು, ಬಾಕ್ಸರ್, ಮರಳು ಶಿಲ್ಪಿ, ಜನಪದ ಕಲಾವಿದ. ಸರಿಯಾದ ಉತ್ತರ ಮರಳು ಶಿಲ್ಪಿ. ಬಹಳಷ್ಟು ದೊಡ್ಡ ದೊಡ್ಡಂತಹ ಮರಳು ಶಿಲ್ಪಿಗಳನ್ನು ರಚನೆ ಮಾಡಿರ್ತಾನೆ. ಯಾರು? ಸುದರ್ಶನ್ ಪಟ್ನಾಯಕ್. ಈ ಕೆಳಗಿನವರಲ್ಲಿ ಕಂಪ್ಯೂಟರ್ನ ಮೌಸ್ನ ಸಂಶೋಧಕರು ಯಾರು? ಕಂಪ್ಯೂಟರ್ನಲ್ಲಿ ನಾವು ಮೌಸ್ ನೋಡ್ತೀವಲ್ವಾ, ಈ ಮೌಸನ್ನು ಸಂಶೋಧನೆ ಮಾಡಿದವರು ಯಾರು?
ಸರಿಯಾದ ಉತ್ತರ ಡಂಗ್ಲಾಸ್ ಏಜೆನ್ ಬಾರ್ಟ್. ಇವರು ಕಂಪ್ಯೂಟರ್ನ ಮೌಸ್ನ ಸಂಶೋಧಕರು. ಭಾಳ ಪ್ರಶ್ನೆ ಪತ್ರಗಳನ್ನ ನೋಡ್ತೀವಿ, ಕೀಬ್ಯಾಡು, ಅಮೆಜಾನು, ಫ್ಲಿಪ್ಕಾರ್ಟ್ ಸಂಶೋಧಕರು, ವಾಟ್ಸಪ್ ಸಂಶೋಧಕರು, ಹಿಂಗೆ ಸೈಂಟಿಸ್ಟ್ಗಳನ್ನು ಮತ್ತು ರಿಸರ್ಚರ್ಗಳನ್ನು ಕೇಳ್ತಲೇ ಇರ್ತಾರೆ. ಹಾಗೂ ನಾವು ಮೌಸ್ನ ಇದುವರೆಗೂ ಕೇಳಿಲ್ಲ, ನೆಕ್ಸ್ಟು ಕೇಳಬಹುದು. ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಮೌಸ್ನ ಸಂಶೋಧಕರು ಯಾರಂದರೆ ಡಂಗ್ಲಾಸ್ ಏಂಜೆಲ್ ಬಾರ್ಟ್. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಪುರಾತನ ಪರ್ವತ ಶ್ರೇಣಿ ಯಾವುದು? ಇದು ಬಹಳ ಅರಾವಳಿ ಪರ್ವತ ಶ್ರೇಣಿ, ಬಹಳ ರಿಪೀಟೆಡ್ ಪ್ರಶ್ನೆ. ಅರಾವಳಿ ಪರ್ವತ ಶ್ರೇಣಿ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಅರಾವಳಿ ಪರ್ವತ ಶ್ರೇಣಿಯು ಅತ್ಯಂತ ಎತ್ತರವಾದ ಶಿಖರ ಯಾವುದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅಂದರೆ ಅದು ಗುರು ಶಿಖರ. ಅರಾವಳಿ ಪರ್ವತ ಶ್ರೇಣಿಯು ಎತ್ತರವಾದ ಶಿಖರ ಗುರು ಶಿಖರ. ಇದು ಯಾವ್ಯಾವ ರಾಜ್ಯಗಳ ನಡುವೆ ಹರಡಿಕೊಂಡಿದೆ ಅಂದರೆ ಗುಜರಾತ್, ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿ. ಗುಜರಾತ್, ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿಯಲ್ಲಿ ಈ ಅರಾವಳಿ ಪರ್ವತ ಶ್ರೇಣಿಯು ಹರಡಿಕೊಂಡಿದೆ. ಈ ಶ್ರೇಣಿಯಲ್ಲಿ ಬರುವಂತಹ ಪ್ರಮುಖ ನದಿಗಳು ಅಂತ ನಾವು ನೋಡಿದರೆ ಬನಾಸು, ಲೂನಿ, ಸಖಿ, ಸಬರಮತಿ ಇವೆಲ್ಲವೂ ಸಮೇತ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹರಿಯುವಂತಹ ನದಿಗಳು. ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗುರುಶಿಖರ. ಗುರುಶಿಖರ ಕಂಡುಬರುತ್ತೆ. ಈ ಗುರುಶಿಖರ ಅತ್ಯಂತ ಎತ್ತರವಾದ ಶಿಖರ. ಅರಾವಳಿ ಪರ್ವತ ಶ್ರೇಣಿ ಹರಡಿರುವ ರಾಜ್ಯಗಳು ಅಂತ ಕೇಳಿದೆ ಅದು ಗುಜರಾತ್, ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿ. ನೇಲ್ ಪಾಲಿಶ್ ರಿಮೂವರ್ ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ಸರಿಯಾದ ಉತ್ತರ ಅಸಿಟೋನ್. ಅಸಿಟೋನ್ ನಾವು ಬೆರಳುಗಳಿಗೆ ಹಾಕ್ತೀವಲ್ವಾ ನೈಲ್ ಪಾಲಿಶ್, ಅದನ್ನು ರಿಮೂವಲ್ ಮಾಡೋಕ್ಕೆ ಈ ಅಸಿಟೋನ್ನಿಂದ ರಿಮೂವಲ್ ಮಾಡ್ಬೋದು ಅಸಿಟೋನ್. ಈ ಕೆಳಗಿನವರಲ್ಲಿ ಭಾರತದ ಮೊದಲ ವೈಸ್ರ ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಇದು ಬಹಳ ರಿಪೀಟೆಡ್ ಪ್ರಶ್ನೆ, ಪಿ ಸಿ ಮತ್ತು ಎಫ್ ಡಿ ಎ ಪ್ರಶ್ನೆಯಲ್ಲಿ ಭಾಳ ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆ. ಭಾರತದ ಮೊದಲ ವೈಸ್ರ ಯಾರು? ಲಾರ್ಡ್ ಕ್ಯಾನಿಂಗ್. ಇನ್ನೊಂದು ನೋಡಿ, ಇಂಥ ಪ್ರಶ್ನೆಗಳನ್ನೇ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕ್ತಾ ಇರ್ತಾನೆ. ನೋಡೋಕ್ಕೆ ದೊಡ್ಡದಾಗಿರ್ಬೋದು, ಅವ್ರು ಭಾಳ ಸಿಂಪಲ್ ಇರುತ್ತೆ. ಕರೆಕ್ಟಾಗಿ ಪ್ರಶ್ನೆಯನ್ನು ಮೊದಲು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಜಿಮ್ ಕಾರ್ಬೆಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಜಿಮ್ ಕಾರ್ಬೆಟ್ಗೆ ಸಂಬಂಧಪಟ್ಟಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ಮೊದಲನೇದು ನೋಡಿ, ಜಿಮ್ ಕಾರ್ಬೆಟ್, ಇದಕ್ಕೆ ಪ್ರತಿಯೊಂದಕ್ಕೂ ಜಿಮ್ ಕಾರ್ಬೆಟ್ನ ಹೇಳ್ತಾ ಹೋಗೋಣ. ಇದು ಅಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ಪುರಾತನ ರಾಷ್ಟ್ರೀಯ ಉದ್ಯಾನವಾಗಿದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ಪುರಾತನ ರಾಷ್ಟ್ರೀಯ ಉದ್ಯಾನವಾಗಿದೆ. ಬಿ, ಅಳಿವಿನಂಚಿನಲ್ಲಿರುವ ಬೆಂಗಾಲಿ ಟೈಗರ್ ಅಂತ ಕರಿತೀವಲ್ಲ, ಈ ಅಳಿವಿನಂಚಿನಲ್ಲಿರುವ ಬಂಗಾಳ ಹುಲಿಗಳನ್ನು ರಕ್ಷಿಸಲು ಈ ಉದ್ಯಾನವನ್ನು ಸ್ಥಾಪಿಸಲಾಯಿತು. ಜಿಮ್ ಕಾರ್ಬೆಟ್ ಈ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಅಷ್ಟೇ ಸರಿ. ಇದು ಪುರಾತನ ರಾಷ್ಟ್ರೀಯ ಉದ್ಯಾನವನ, ಭಾರತದ ಅತ್ಯಂತ ಪುರಾತನ ರಾಷ್ಟ್ರೀಯ ಉದ್ಯಾನವನ ಸರಿ. ಇದು ಈ ಬೆಂಗಾಲಿ ಟೈಗರ್ನ ಕಾಪಾಡೋಕ್ಕೋಸ್ಕರ, ರಕ್ಷಣೆ ಮಾಡೋಕ್ಕೋಸ್ಕರ ಈ ಉದ್ಯಾನವನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿಲ್ಲ, ಇದು ಉತ್ತರಾಖಂಡ್ನಲ್ಲಿದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ 2014ರಲ್ಲೂ ಪಿ ಎಸ್ ಐದಲ್ಲೂ ಕೇಳಿದ್ದಾನೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ಈ ಕೆಳಗಿನ ಯಾವುದನ್ನು ಬ್ಲಡ್ ಥಿನ್ನರ್ ಆಗಿ ಬಳಸಲಾಗುವುದು? ಸರಿಯಾದ ಉತ್ತರ ವಾರ್ಫರಿನ್. ವಾರ್ಫರಿನನ್ನು ಬ್ಲಡ್ ಥಿನ್ನರ್ ಆಗಿ ಬಳಸಲಾಗುವುದು. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಇದಕ್ಕೆ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ತೆಹರಿ ಡ್ಯಾಮು ಭಾರತದ ಅತ್ಯಂತ ಎತ್ತರವಾದ ಡ್ಯಾಮು. ಈ ಅಣೆಕಟ್ಟನ್ನು ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಜಾರ್ಖಂಡ್ನಲ್ಲಿದೆ. ಅಲ್ಲರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.